ನಮಸ್ಕಾರ. ಕನಸುಗಳಿಲ್ಲದೆ ಇದ್ರೆ ಜೀವನನೇ ಇಲ್ಲ. ನಾವು ಕನಸು ಕಾಣ್ತೀವಿ, ಹೀಗಾಗಬೇಕು ಹಾಗಾಗಬೇಕು ಅಂತ ಯೋಚನೆ ಮಾಡ್ತೀವಿ. ಕೆಲವು ಕನಸುಗಳು ಈಡೇರುತ್ತೆ, ಕೆಲವು ಕನಸುಗಳು ಈಡೇರೋದೇ ಇಲ್ಲ. ಈಡೇರಬೇಕಾಗಿರುವಂಥ ಕನಸುಗಳು ಈಡೇರಲಿಲ್ಲ ಅಂತ ನಮಗೆ ಬೇಜಾರಾಗುತ್ತೆ. ಯಾಕೆ ಹೀಗಾಗಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಇಂಥ ಪ್ರಶ್ನೆಗಳಿಗೆ ಸೂಕ್ತವಾದ ವೇದಿಕೆ ಕೊಡುವಂಥ ಏಕೈಕ ವೇದಿಕೆ ನಮ್ಮ ಆತ್ಮ ಸಂಜೀವಿನಿ. ಇಂದಿನ ಆತ್ಮ ಸಂಜೀವಿನಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ವಾನುಭೂತೇಕ ಮಾನಾಯ. ಯಾವುದೇ ವಿಷಯ ಅರ್ಥ ಆಗೋದಕ್ಕೆ ಸ್ವಂತ ಅನುಭವಕ್ಕಿಂತ ಬೇರೆ ಮಾರ್ಗ ಇಲ್ಲ. ಈ ಆತ್ಮಚಿಕಿತ್ಸೆನೂ ಅಷ್ಟೇ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಂತವಾಗಿ ಇದರ ಅನುಭವ ಪಡೆದು ಅದನ್ನು ಅನುಭವಿಸಿದವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಆತ್ಮ ಸಂಜೀವಿನಿ. ಆತ್ಮ ಚಿಕಿತ್ಸೆ ನೋಡೋದಕ್ಕೆ ಸರಳ ಹಾಗೂ ಸುಲಭ, ಆದರೆ ಇದರ ಹಿಂದೆ ಇರುವಂಥ ಸಾಧನೆ ಸುಲಭ ಅಲ್ಲ. ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರ 16 ವರ್ಷದ ಪರಿಶ್ರಮದ ಫಲವೇ ಈ ಆತ್ಮ ಚಿಕಿತ್ಸೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಕೂಡ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರಿದ್ದಾರೆ. ಅವ್ರನ್ನ ಮಾತಾಡಿಸೋದಕ್ಕಿಂತ ಮುಂಚೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತಮ್ಮ ಸಮಸ್ಯೆ ಹೇಳಿಕೊಂಡು ಬಂದಿದ್ದಾರೆ ಮಂಜುಳಾ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮ್ಮ ಜೊತೆಗೆ ಮಂಜುಳಾ ಇದ್ದಾರೆ, ಬನ್ನಿ ಅವರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಮಂಜುಳಾ. ನಮಸ್ಕಾರ. ಹೇಳಿಮ್ಮ, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಮಂಜುಳಾ ಅಂತ, ನಾನು ರಾಜಾಜಿನಗರಿಂದ ಬಂದಿದ್ದೀನಿ. ನಮ್ಮದು ಪ್ರಾಪರ್ ಬಂದು ಭದ್ರಾವತಿ. ಓಕೆ. ಯಾರೆಲ್ಲ ಇದ್ದೀರಾ ನಿಮ್ಮ ಫ್ಯಾಮಿಲಿಯಲ್ಲಿ? ನನಗೆ ನಮ್ಮ ಮದರ್ ಇದ್ದಾರ, ನಾನಿದ್ದೀನಿ, ಇಬ್ಬರೇ ಫ್ಯಾಮಿಲಿಯಲ್ಲಿ. ಹೌದಾ? ಓಕೆ, ಹೇಳಿಮ್ಮ, ನಿಮ್ಮ ಸಮಸ್ಯೆ ಏನು? ನನ್ನ ಸಮಸ್ಯೆ ಏನು ಅಂತಂದರೆ, ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ಆವಾಗ ಬ್ಯಾಕ್ ಪೇನು ಮತ್ತು ಕಾಲಿನ ನರ ಎಲ್ಲ ಒಂಥರ ಹಿಡ್ಕೊಂಡು ಎಳ್ದಂಗೆ ಆಗುತ್ತೆ. ಆಮೇಲೆ ಮನೇಲೂ ಒಂದು ಪ್ರಾಬ್ಲಮ್ ಏನಂತಂದರೆ, ಮದುವೆ ಪ್ರಾಬ್ಲಮ್ ಇದೆ. ಓಕೆ. ಯಾವುದು ಹುಡುಗರು ಬಂದರೂ ನಮ್ಗೆ ಅವ್ರು ಸೆಟ್ ಆಗ್ತಾರೆ, ಇಲ್ಲ ಅಂದರೆ ಅವ್ರಿಗೆ ನಾವು ಸೆಟ್ ಆಗ್ತೀವಿ. ಅದೇ, ಒಬ್ರಿಗೊಬ್ರು ಮ್ಯೂಚುವಲ್ ಸೆಟ್ ಆಗ್ತಾ ಇಲ್ಲ. ಓಕೆ. ಅದಲ್ಲದೆ? ಅದಲ್ಲದೆ ಎಜುಕೇಷನ್ ಸ್ವಲ್ಪ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ, ಅದೊಂಚೂರು ಪ್ರಾಬ್ಲಮ್ ಇದೆ. ಅದಕ್ಕೆ ಏನಾದ್ರು ತೊಂದರೆ ಆಗ್ತಾ ಇಲ್ಲ? ತೊಂದರೆ ಅಂತಂದರೆ, ಅದು ಎಕ್ಸಾಮ್ ಬರೆಯೋ ಟೈಮಲ್ಲೇ, ಪ್ರಿಪೇರ್ ಆಗೋ ಟೈಮಲ್ಲೇ ಮನೆಗೆ ಏನಾದರೂ ಸಮಸ್ಯೆ ಆಗುತ್ತೆ. ಲೈಕ್ ಏನಾಗಿದೆ? ಮುಂಚೆ ಏನಾಗಿದೆ ಅಂತಂದರೆ, ನಮ್ಮ ತಾಯಿಗೆ 3 ಮಂತ್ಸ್ ಆಯಿತು, ಅವರು ಆಕ್ಸಿಡೆಂಟ್ ಆಯಿತು ಅವರಿಗೆ. ಓಕೆ. ಅವರು ಇವಾಗ ಹಾಸ್ಪಿಟ್ಲಲ್ಲಿ ಇದ್ದರು 2.5 ಮಂತ್ಸು. ಇವಾಗ 15 ದಿವಸ ಆಗಿದೆ ಮನೆಗೆ ಡಿಸ್ಚಾರ್ಜ್ ಆಗಿ. ಓಕೆ. ಅವ್ರನ್ನ ನೋಡ್ಕೋಬೇಕು ಮತ್ತು ಆಫೀಸ್ಗೂ ಹೋಗಬೇಕು. ಎಲ್ಲಿ ಕೆಲಸ ಮಾಡ್ತೀರಾ ನೀವು? ಫ್ಯಾಷನ್ ಅಪರೆಲ್ಸ್ ಅಂತ, ಅಲ್ಲಿ ಅಕೌಂಟ್ಸ್. ಪ್ರೈವೇಟ್ ಕಂಪನಿ ಅಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ದೈಹಿಕವಾಗಿ ಇನ್ನೇನು ಸಮಸ್ಯೆ? ದೈಹಿಕವಾಗಿ ನನಗೆ ಲೈಕ್ ತುಂಬ ನಿದ್ದೆ ಬರ್ತಾ ಇತ್ತು. ಓಕೆ. ಒಂಥರ ಆಫೀಸಲ್ಲಿ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಸಡನ್ನಾಗಿ ನಿದ್ದೆ ಬರೋದು, ಒಂಥರ ಕೆಲಸದಲ್ಲಿ ಲೇಜಿ ಆಗೋದು, ಓಡಾಡಿದ್ರೆ ಪ್ರಾಬ್ಲಮ್, ಒಂಥರ ಸುಸ್ತು, ಜಾಸ್ತಿ ಟಯರ್ಡ್ ಆಗೋದು. ನಾವು ಎಷ್ಟೆಷ್ಟೋ ಡಾಕ್ಟ್ರ್ ಹತ್ರ ತೋರಿಸಿದ್ವಿ, ಹಾಸ್ಪಿಟ್ಲೆಲ್ಲ ನೋಡಿದ್ವಿ, ಎಲ್ಲೂ ವಾಸಿ ಆಗಲಿಲ್ಲ. ಟ್ಯಾಬ್ಲೆಟ್ಸ್ ಬರ್ಕೊಟ್ರು, ಬ್ಲಡ್ ಚೆಕಪ್ಪು ಎಲ್ಲ ಮಾಡಿದ್ರು. ಅವ್ರು ಮಾಡ್ಕೊಂಡಿದ್ದು ಅವ್ರ ಪ್ರಕಾರನೇ ಟ್ಯಾಬ್ಲೆಟ್ಸು ಅದೆಲ್ಲ ಕೋರ್ಸ್ಗಳು ಮುಗಿಸ್ಕೊಂಡು ತಾನೇ ಬಂದ್ವಿ, ಏನೂ ಇನ್ನೂ ವಾಸಿ ಆಗಿಲ್ಲ. ನಿದ್ದೆ ಚೆನ್ನಾಗಿ ಮಾಡ್ತೀವಿ? ನಿದ್ದೆ ಅಂತಂದರೆ ಒಂದೊಂದ್ಸಲ ನಿದ್ದೆ ಬರೋದೇ ಇಲ್ಲ, ನೈಟು ಫುಲ್ ನಿದ್ದೆ ಬರೋದೇ ಇಲ್ಲ. ಒಂಥರ ಏನೋ ಒಂಥರ ಯೋಚನೆಗಳು, ಮುಂದೇನು ಅನ್ನೋದು ಕ್ವಶನ್ ಮಾರ್ಕು. ಓಕೆ. ಈಗ ಮದರ್ಗೆ ಹಿಂಗಾಯಿತು, ಮುಂದೇನು, ನಾಳೆ ಏನು ಮಾಡಬೇಕು, ನಾಳ್ದು ಏನು ಮಾಡಬೇಕು, ಈ ಥರ ಪ್ರಾಬ್ಲಮ್ ಬಂದಿದೆ, ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಬರೀ ಪ್ರಾಬ್ಲಮ್ಸ್ ಬರ್ತಾ ಇದೆ, ಒಂದು ಪ್ರಾಬ್ಲಮ್ನೂ ಸಾಲ್ವ್ ಆಗ್ತಾ ಇಲ್ಲ. ಸುಮಾರು ಎಷ್ಟು ದಿನದಿಂದ ಈ ಥರ ನಿಮ್ಗೆ? ಲೈಕ್ ನನಗೆ ಒಂದು 2 ಇಯರ್ಸಿಂದ ಈ ಥರ ಪ್ರಾಬ್ಲಮ್ ಇದೆ, 2-3 ಇಯರ್ಸಿಂದನೂ ಪ್ರಾಬ್ಲಮ್ ಇದೆ. ಸೊ ಇಷ್ಟೊಂದು ಅಕ್ಯುಮುಲೇಟ್ ಆಗ್ತಾನೆ ಹೋಗ್ತಾ ಇದೆ ನಿಮಗೆ ತೊಂದರೆ? ಹೌದು ಮೇಡಮ್. ಸೊ ನಿಮ್ಮ ಸಮಸ್ಯೆಗೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಪರಿಹಾರ ನೀಡ್ತಾರೆ, ಧೈರ್ಯವಾಗಿದೆ. ವೀಕ್ಷಕರೇ,
ಈಗ ಒಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಆತ್ಮಚಿಕಿತ್ಸೆ ಯಾವ ರೀತಿ ನಡೆಯುತ್ತೆ ತಿಳ್ಕೊಳ್ಳೋಣ. ಆತ್ಮ ಸಂಜೀವಿನಿ ಸಂಜೀವಿನಿ. ಆತ್ಮ ಸಂಜೀವಿನಿ ಸಂಜೀವಿನಿ. ಆತ್ಮಚಿಕಿತ್ಸೆ ಮ್ಯಾಜಿಕ್ ಅಲ್ಲ. ಕಣ್ಮುಚ್ಚಿ ಕಣ್ ತೆರೆಯೋ ಅಷ್ಟರಲ್ಲಿ ಸಮಸ್ಯೆ ಪರಿಹಾರ ಆಗಲ್ಲ. ಸ್ವಲ್ಪ ತಾಳ್ಮೆಯಿಂದ ಚಿಕಿತ್ಸೆ ತಗೊಂಡ್ರೆ ಅದಕ್ಕೆ ಪರಿಹಾರ ಖಚಿತ. ಇವತ್ತು ಸಮಸ್ಯೆ ಹೇಳ್ಕೊಂಡು ಬಂದಂತಹ ಮಂಜುಳಾ ಅವರಿಗೆ ಯಾವ ರೀತಿ ಆತ್ಮಚಿಕಿತ್ಸೆಯ ಮೂಲಕ ಪರಿಹಾರ ನೀಡ್ತಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು, ಬನ್ನಿ ನೋಡೋಣ. ಇವತ್ತಿನ ಆತ್ಮ ಸಂಜೀವಿನಿ ವೇದಿಕೆಯಲ್ಲಿ ಮಂಜುಳಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಬೆಂಗಳೂರಿನ ರಾಜಾಜಿನಗರದಿಂದ ಬಂದಿದ್ದಾರೆ. ಇವತ್ತು ಮಂಜುಳಾ ಅವ್ರ ಸಮಸ್ಯೆ ಏನು, ಯಾಕೆ, ಯಾವಾಗಿಂದ, ಇದ್ರ ಹಿಂದೆ ಏನಿದೆ, ಈ ಸಮಸ್ಯೆ ಮೂಲ ಏನು ಅಂತ ತಿಳಿಯೋದಕ್ಕೆ ಮಂಜುಳಾ ಅವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನು ಅಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಇವರ ಸಮಸ್ಯೆ ಮತ್ತು ಅದರ ಮೂಲವನ್ನು ಈಗ ತಿಳ್ಕೊಳ್ಳೋಣ. ಮಂಜುಳಾ, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತಮ್ಮ? ಇಲ್ಲ. ಮೊದಲಷ್ಟು ಆ್ಯಕ್ಟಿವ್ ಆಗಿಲ್ಲ ಹೊರಗಡೆ ಅವ್ರಿಗೆ. ಇವ್ರದ್ದು ಮೂಡ್ ಸ್ವಿಂಗ್ಸ್ ತುಂಬ ವೇರಿ ಆಗುತ್ತೆ. ಒಂದು ನಿಮಿಷ ಇದ್ದಂಗೆ ಇನ್ನೊಂದು ನಿಮಿಷ ಇರೋಕ್ಕಾಗಲ್ಲ ಅವ್ರಿಗೆ. ಹೌದಾ? ಅಂದರೆ ಮೊದಲಿನಷ್ಟು ಲವ್ಲೋಕಿದನ ಆ್ಯಕ್ಟಿವ್ನೆಸ್ ಇಲ್ಲ ಈಗ ನಿಮ್ಮಲ್ಲಿ. ಹಾಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ, ಮನಸ್ಥಿತಿ ಈಗಿದ್ದಂಗೆ ಇನ್ನೊಂದು ಸ್ವಲ್ಪ ತಿರಲ್ಲ. ಹೌದು ಸರ್. ಯಾಕೆಂದರೆ ಅವ್ರಿಗೆ ಒಂದೊಂದು ಸತಿ ಕಾರಣನೇ ಬೇಡ ಕೋಪ ಸಿಟ್ಟು ಸಿಡ್ಕೊ ಮಾಡ್ಕೊಳ್ಳೋಕ್ಕೆ. ಅಷ್ಟೊಂದು ಪ್ರೊವೋಕಿಂಗ್ ಆಗುತ್ತೆ. ಕೆಲವೊಂದು ದಿನ ಆರಾಮಾಗೇ ಇರ್ತಾರೆ, ಕೆಲವೊಂದು ದಿನ ವಿಪರೀತ ಎಕ್ಸ್ಟ್ರೀಮ್ ಆಗೋಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿರ್ಬೋದು, ಮನಸ್ಥಿತಿ ವಿಚಾರದಲ್ಲಿರ್ಬೋದು, ದೇಹಸ್ಥಿತಿ ವಿಚಾರದಲ್ಲಿರ್ಬೋದು. ಯಾಕೆಂದರೆ ದೇಹಸ್ಥಿತಿ ಸಮತೋಲನ ಕಮ್ಮಿ ಆಗೋಗಿರುತ್ತೆ, ವಿಪರೀತವಾದಂಥ ಮೈಕೈ ನೋವು ತುಂಬ ಜಾಸ್ತಿ ಆಗೋಗಿರುತ್ತೆ. ಕೆಲವೊಂದು ದಿನ ತುಂಬ ಲವಲೋಕ್ಯತನದಿಂದ ಇರ್ತಾರೆ, ಇನ್ನು ಕೆಲವೊಂದು ದಿನ ಅಷ್ಟೇ ಆಪೋಸಿಟ್ ಆಗಿಬಿಟ್ಟಿರ್ತಾರೆ. ಅಂದರೆ ವಿಪರೀತ ಸೋಂಬೇರಿತನ ಇರುತ್ತೆ, ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಯಾರ ಹತ್ರನೂ ಮಿಂಗಲ್ ಆಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಯಾರ ಹತ್ರನೂ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಈ ರೀತಿಯಾದಂಥ ಎಕ್ಸ್ಟ್ರೀಮ್ ಏನು ಸ್ವಭಾವಗಳು ಅವ್ರಿಗೆ ಗಮನಕ್ಕೆ ಬರ್ತಾ ಇದೆ. ಹೌದಾ? ಹೌದು. ಈ ರೀತಿ ಸ್ವಭಾವಗಳ ಅನುಭವ ಬಂದಿದೆಯಾ? ಆಗ್ತಾ ಇದೆ. ಓಕೆ. ಇದರಿಂದ ಏನಾಗ್ತಿದೆ, ಸಂಬಂಧಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಮನೆಯಲ್ಲಾಗಿರ್ಬೋದು, ಕೆಲಸ ಕಾರ್ಯ ಮಾಡೋ ಜಾಗದಲ್ಲಾಗಿರ್ಬೋದು, ಸ್ನೇಹಿತ ವರ್ಗ ಆಗಿರ್ಬೋದು, ಬಂಧು ಬಾಂಧವರ ವರ್ಗ ಆಗಿರ್ಬೋದು, ಎಲ್ಲರ ಹತ್ರನೂ ಒಂದಲ್ಲ ಒಂದು ರೀತಿ ಮನಸ್ತಾಪದ ಮನಸ್ಥಿತಿ ಇಲ್ಲ ಆ ರೀತಿಯಾದಂಥ ತೊಂದರೆಗಳಾಗೋದು ಗಮನಕ್ಕೆ ಬರ್ತಾ ಇದೆ. ಸೊ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಇದರಿಂದ. ವ್ಯತ್ಯಾಸ ಆಗ್ತಾ ಇದೆ. ಇದರಿಂದ ಏನಾಗ್ತಿದೆ, ಮಾನಸಿಕವಾಗೂ ಅವರಲ್ಲಿ ಇದ್ದಂಥ ಆತ್ಮವಿಶ್ವಾಸದ ಕೊರತೆಗೆ ಜಾಸ್ತಿ ಆಗ್ತಾ ಇದೆ. ತುಂಬ ವೀಕ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ದೈಹಿಕವಾಗಿ ವೀಕ್ನೆಸ್ ತುಂಬ ಜಾಸ್ತಿ ಇದೆ ಅವ್ರಿಗೆ. ಕೆಲವೊಂದ್ಸತಿ ಕತ್ತಿನ ಭಾರ ತುಂಬ ನೋವು ಬರುತ್ತೆ, ಕತ್ತು ನೋವು ಬರುತ್ತೆ, ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗಿಬಿಟ್ಟಿದೆ, ನರದೌರ್ಬಲ್ಯತೆ ಜಾಸ್ತಿ ಆಗಿಬಿಟ್ಟಿದೆ, ಆ ನಿಶಕ್ತಿತನ ವಿಪರೀತವಾದಂಥ ನಿಶಕ್ತಿತನ ಇರುತ್ತೆ. ಊಟ ತಿಂಡಿ ಮಾಡಿರ್ತಾರೆ ಬಟ್ ಶಕ್ತಿ ಉತ್ಪನ್ನವೂ ಆಗಿರಲ್ಲ, ಸುಸ್ತು ಕಮ್ಮಿ ಆಗಿರಲ್ಲ, ಉಸಪ ಅನ್ನೋ ಮಟ್ಟಕ್ಕೆ ಸುಸ್ತಾಗ್ಬಿಟ್ಟಿರುತ್ತೆ ಅವ್ರಿಗೆ. ಅಂದರೆ ಅಷ್ಟೊಂದು ಟೈರ್ಡ್ನೆಸ್ ಇದೆ. ಟೈರ್ಡ್ನೆಸ್ ಜಾಸ್ತಿ ಜಾಸ್ತಿನೇ ಆಗುತ್ತೆ. ಓಕೆ. ಇದಕ್ಕೆ ಸಾಕಷ್ಟು ಏನು ವೈದ್ಯಕೀಯ ಚಿಕಿತ್ಸೆ ಎಲ್ಲ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಟ್ ಏನೂ ವರ್ಕ್ ಆಗಿಲ್ಲ ಇವತ್ತು ನೋಡಿದವ್ರಿಗೆ. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಯೂಸ್ ಆಗಿಲ್ಲ? ಆಗಿಲ್ಲ ಸರ್. ಏನೂ ವರ್ಕ್ ಆಗಿಲ್ಲ. ಇದರಿಂದ ಏನಾಗ್ತಿದೆ ಅವ್ರಿಗೆ, ಯಾವುದ್ರ ಮೇಲೂ ಒಂಥರ ನಂಬಿಕೆ ಇಲ್ಲದೇ ಇರುವಂಥ ಪರಿಸ್ಥಿತಿ ಆಗ್ಬಿಡ್ತಾ ಇದೆ. ಯಾಕೆಂದರೆ ಪ್ರಯತ್ನದ ಮೇಲೆ ಪ್ರಯತ್ನ ನಡೀತಾ ಇದೆ ಬಟ್ ಇವತ್ತಿನವರೆಗೂ ಅವ್ರಿಗೆ ತಕ್ಕ ಮಟ್ಟಿಗಾದರೂ ರಿಸಲ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಆ ರಿಸಲ್ಟ್ ಇವತ್ತಿನವರೆಗೂ ಬರ್ದಿರೋದ್ರಿಂದ ಒಂಥರ ಯಾವುದ್ರ ಮೇಲೂ ನಂಬಿಕೆ ಇಲ್ಲದೇ ಇರುವಂಥ ಮಟ್ಟಕ್ಕೆ ಮನಸ್ಥಿತಿ ತಗ್ಗೋಗಿದೆ ಅವ್ರಿಗೆ. ಹೌದಾ? ಹೌದು ಸರ್. ನಂಬೋದೇ ಕಷ್ಟ ಆಗೋಗ್ಬಿಟ್ಟಿದೆ ಈಗ. ಹೌದು ಸರ್. ಇದರಿಂದ ಏನಾಗ್ತಿದೆ ಅವ್ರಿಗೆ, ಸಾಂಸಾರಿಕ ವಿಚಾರದಲ್ಲೂ ವ್ಯತ್ಯಾಸಗಳಾಗ್ತಾ ಇರೋದು, ಏರಿಳಿತಗಳಾಗ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ ಇವ್ರಿಗೆ. ಹೌದಾ? ಹೌದು ಸರ್. ಅಂದರೆ ಮನೆಯಲ್ಲೂ ಕೂಡ ಮನೆಯಲ್ಲೂ ಸಂಬಂಧಗಳಲ್ಲೂ ಸ್ವಲ್ಪ ವ್ಯತ್ಯಾಸಗಳು ಬರ್ತಾ ಇದೆ. ಅವ್ರಿಗೆ ಇದರಿಂದ ಒಂಥರ ಹತಾಶೆ ಭಾವ ಆಗೋಗಿದೆ. ಯಾಕಂದರೆ ಇದಕ್ಕೆ ಪರಿಹಾರನೇ ಸಿಗತಿಲ್ವ, ಇನ್ನು ಎಷ್ಟು ವರ್ಷ ಈ ಥರ ಜೀವನ ಮಾಡಬೇಕು ಅನ್ನೋ ಒಂದು ಮನೋಭಾವ ಬರ್ತಾ ಇದೆ ಗುರುಗಳು ಅವ್ರಿಗೆ. ಹಾಗಾಗಿ ಈ ನಡುವೆ ಏನಾಗ್ತಿದೆ, ಕೆಲಸ ಕಾರ್ಯ ಮಾಡೋ ಜಾಗದಲ್ಲೂ ಅಷ್ಟೇ, ಕೆಲವೊಂದು ದಿನ ಇವ್ರು ಮಾಡೋ ಅಂಥ ಕೆಲಸ ಕಾರ್ಯನ ಇವರೇ ಮೆಚ್ಕೋಬೇಕು, ಇನ್ನು ಕೆಲವೊಂದು ದಿನ ಇವರೇ ಅದನ್ನು ನಾನೇ ಈ ಥರನ ಅಂತ ಅನ್ನಿಸ್ಬೇಕು. ಅಂದರೆ ಅಷ್ಟೊಂದು ಚಂಚಲವಾದಂಥ ಮನಸ್ಥಿತಿ ಇದೆ. ಯಾವುದೇ ಒಂದು ವಿಚಾರದಲ್ಲೂ ದೃಢ ನಿರ್ಧಾರ ತೊಗೊಳಕ್ಕಾಗ್ತಿಲ್ಲ, ಯಾವುದೇ ಒಂದು ಕೆಲಸನೂ ಪರಿಪೂರ್ಣವಾಗಿ ಮಾಡೋಕ್ಕಾಗ್ತಾ ಇಲ್ಲ ಗುರುಗಳ. ಮೊದಲಿನ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ? ಪರ್ಫಾರ್ಮೆನ್ಸ್ ಇಲ್ಲ ಸರ್. ಅದೇ ಒಂದು ಎರಡು ದಿನ ಚೆನ್ನಾಗಿ ಮಾಡ್ತೀನಿ ಅಂತ ಇಟ್ಕೊಂಡ್ರೆ ಇನ್ನೊಂದು ದಿವಸ ಒಂಥರ ಆಗೋದೇ ಇಲ್ಲ, ಆಗೋದೇ ಇಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡೋಣ ಅಂತ ಅನ್ಸ್ಬಿಡುತ್ತೆ.
ಸೊ ಈ ರೀತಿಯಾದಂಥ ವ್ಯತ್ಯಾಸಗಳೆಲ್ಲ ಆಗ್ತಾ ಇದೆ ನಿಮಗೆ. ಜೊತೆಗೆ ಮ್ಯಾರಿಟಲ್ ಇಶ್ಯೂಸ್ ಸಾಕಷ್ಟು ಆಗ್ತಾ ಇದೆ. ಕರೆಕ್ಟಾಗಿ ಅವ್ರಿಗೆ ಮನಸ್ಥಿತಿನೇ ಹತೋಟಿಲಿರಲ್ಲ, ಎಲ್ಲ ರೀತಿಯಾದಂಥ ತೊಂದರೆ ತಾಪತ್ರಗಳನ್ನ ತುಂಬ ಅನುಭವಿಸ್ತಾ ಇದ್ದಾರೆ. ಇಷ್ಟು ಸಮಸ್ಯೆಗಳಲ್ಲಿ ಒದ್ದಾಡ್ತಾನೆ ಇದ್ದಾರೆ, ಪರಿಹಾರ ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಏನೂ ಪ್ರಯೋಜನ ಆಗಿಲ್ಲ ಇವತ್ತಿನವರೆಗೂ ಅವ್ರಿಗೆ. ಮ್ಯಾರಿಟಲ್ ಇಶ್ಯೂ ಅಂದರೆ ಮದುವೆ ಡಿಲೇ ಆಗ್ತಿದೆಯಾ ಅಥವಾ? ಹೌದು ಹೌದಾ, ಮದುವೆ ಆಗ ಸಂಬಂಧಗಳು ಕೂಡ ಬರ್ತಿಲ್ಲ. ಏನಂದ್ರೆ ಎಷ್ಟೋ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ವಿಚಾರಗಳೇ ಇರಲ್ಲ, ಅಂತ ವಿಚಾರ ಕೆಳಗೆಲ್ಲ ಏನು ಆಗುವಂತ ಶುಭ ಕಾರ್ಯನೂ ನಿಂತೋಗಿರೋಂಥ ಸಂದರ್ಭಗಳೇ ಜಾಸ್ತಿ ಇದೆ ಗುರುಗಳ. ಇದೆಲ್ಲ ಅನುಭವ ಬಂದಿರೋದು ಹೌದಾ? ಹೌದು ಸರ್. ಓಕೆ, ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಇದೆಯಮ್ಮ? ಕರೆಕ್ಟ್ ಇದೆ. ನಮ್ಗೆ ಏನಾದರೂ ಮಾಟ ಮಂತ್ರ ಏನಾದರೂ ಆಗಿದೆಯಾ? ಈಗ ಈ ಸಮಸ್ಯೆಗಳೆಲ್ಲ ಕರೆಕ್ಟ್ ಆಗಿದೆಯಾ? ಬಟ್ ಇದಕ್ಕೆ ಪರಿಹಾರ ಅಂತ ನೀವೇನಾದರೂ ಮಾಡಿದ್ರ? ಇಲ್ಲ ಸರ್, ಏನು ಮಾಡಿಲ್ಲ. ಏನು ಮಾಡ್ಕೊಳ್ಳಿಲ್ಲ. ಜ್ಯೋತಿಷ್ಯಗಳನ್ನ ಅದು ಮಾಮೂಲಿಯಾಗಿ ಎಲ್ಲ ಕಡೆ ಕೇಳಿದ್ವಿ, ಸೊ ಏನು ಉಪಯೋಗ ಆಗಿಲ್ಲ. ಆಗಿಲ್ಲ. ಇದರ ಮೂಲ ಏನಪ್ಪ? ಇವ್ರಿಗೆ ಪ್ರಯೋಗ ಆಗಿದೆ ಗುರುಗಳೇ. ಓಕೆ, ಪ್ರಯೋಗದಿಂದಾನೆ, ಯಾಕಂದರೆ ಇವ್ರು ತುಂಬ ಆ್ಯಕ್ಟಿವು, ತುಂಬ ಪಾಸಿಟಿವ್ ನೇಚರ್ಡ್ ಪರ್ಸನು, ತುಂಬ ಲವಲವಿಕೆ ತಂದದಿಂದ ಇರೋರು, ಹಾಗೆ ತುಂಬ ನೇರವಾಗಿರುವಂಥ ವ್ಯಕ್ತಿ, ಬೋಲ್ಡ್ ವ್ಯಕ್ತಿ. ಸೊ ಅದರಿಂದನೇ ಸ್ವಲ್ಪ ಸಮಸ್ಯೆಗಳೆಲ್ಲ ಆಗಿರೋದು. ಆ ಪ್ರಯೋಗ ಆಗಿರೋದ್ರಿಂದನೇ ಈ ಎಲ್ಲ ಸಮಸ್ಯೆಗಳು ಉಲ್ಬಣ ಆಗಿ ಜಾಸ್ತಿಯಾಗಿ ಇವಾಗ ವಿಪರೀತವಾದ ಹಂತಕ್ಕೆ ಬಂದು ಸೇರಿದೆ ಗುರುಗಳೇ. ಇವ್ರಿಗೆ ಪ್ರಯೋಗ ಆಗಿ 18 ವರ್ಷ ಆಗೋಗಿದೆ ಗುರುಗಳೇ. ಈಗ ಮದ್ದಿನ ಪ್ರಭಾವ ಇರೋದ್ರಿಂದ ಊಟ ತಿಂಡಿ ವ್ಯವಸ್ಥೆ ಎಲ್ಲ ವ್ಯತ್ಯಾಸ ಆಗಿದೆ, ಆ ನರದವ್ರ ಬಲತೆ ಸಮಸ್ಯೆ ಜಾಸ್ತಿ ಆಗಿದೆ. ಆದರೆ ಪ್ರಯೋಗದಿಂದ ಇವ್ರಿಗೆ ತುಂಬ ವ್ಯತ್ಯಾಸಗಳಾಗಿದೆ. ಕಳೆದ 1 ವರ್ಷದಿಂದ ಈಚೆಗೆ ಅದರದ್ದು ತೀವ್ರತೆಯೂ ಹಂತವಾಗಿ ಜಾಸ್ತಿ ಆಗಿದೆ. ಇವರು 10 ವರ್ಷದಿಂದ ಸಮಸ್ಯೆಗಳೆಲ್ಲ ಬರ್ತಾ ಇತ್ತು, ಬಟ್ ಏನಂದರೆ ಅವಾಗ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂತಿರಲಿಲ್ಲ. ಯಾಕಂದರೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿ ಆದ್ದರಿಂದ ನಿಭಾಯಿಸ್ಕೊಂಡು ಬರ್ತಿದ್ರು. ಈಗ 1-4 ವರ್ಷದಿಂದ ಈಚೆಗೆ ಅದರ ತೀವ್ರತೆ ಕಂಟಿನ್ಯೂಸ್ ಆಗಿ ವ್ಯತ್ಯಾಸದ ಮೇಲೆ ವ್ಯತ್ಯಾಸ ಆಗ್ತಾನೇ ಇದೆ. ಹೌದಾ? ಹೌದು ಸರ್. ಕಳೆದ 10 ವರ್ಷದಿಂದ ನಾನು ಅನುಭವಕ್ಕೆ ಬಂದಿದೆ, ಬಟ್ ಈಗ 4 ವರ್ಷದಿಂದ ಅಂತೂ ವಿಪರೀತವಾಗ್ತಾನೆ ಬರ್ತಿದೆ. ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಇದೆ ಸರ್. ಅನುಭವಕ್ಕೆ ಬಂದಿದೆಯಲ್ಲ, ಸಮಾಧಾನ ಇದೆಯಾ? ಹಾಂ, ಸಮಾಧಾನ. ಕ್ಲಿಯರ್ ಮಾಡ್ಲಾ? ಹಾಂ, ಮಾಡಿ ಸರ್. ಬರ್ತಿ ಮಾತು ಮಾತು ಮುಂದೆ. ಸಮಸ್ಯೆ ಮತ್ತು ಮದ್ಯದ ಸಮಸ್ಯೆ ಸ್ವಲ್ಪ ಹಳೆಯದ, ಆದ್ದರಿಂದ ಒಂದೇ ದಿವಸಕ್ಕೆ ಇದು ಸರಿ ಹೋಗಲ್ಲ. 3 ತಿಂಗಳು ಪ್ರತಿ 15 ದಿವಸಕ್ಕೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಇವತ್ತು ದೇಹದಲ್ಲಿರ್ತಕ್ಕಂಥ ಆತ್ಮನು ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ ಗಿಡದಿರೋದ್ರಿಂದ 15 ದಿವಸಗಳಲ್ಲಿ ನಿಮಗೆ ಒಂದು 5-10 ಭಾಗ ಸಣ್ಣ ರಿಸಲ್ಟ್ ಕಂಡು ಬರುತ್ತೆ. ಮಧ್ಯೆ ಒಂಚೂರು ಏರುಪೇರು ಇರುತ್ತೆ, ಭಯ ಬೀಳೋದು ಬೇಡ. ಇದಾದಮೇಲೆ ಹೇಳ್ಕೊಡೋ ಧ್ಯಾನವನ್ನು ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಬೇಕು. ಪ್ರಾಬ್ಲಮ್ ಇತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು, ಬ್ಯಾಕ್ ಪೇನು, ಲೆಗ್ಸ್ ಪೇನು ಎಲ್ಲ ಇತ್ತು. ಇಲ್ಲಿಗೆ ಬಂದಾದಮೇಲೆ ನನಗೆ ಕಡಿಮೆ ಆಗಿತ್ತು. ಗುರುಜಿಗೆ ಧನ್ಯವಾದಗಳು. ವೀಕ್ಷಕರೇ, ಈಗ ಒಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತಷ್ಟು ಕುತೂಹಲಕಾರಿ ವಿಷಯಗಳು ನಿಮಗೋಸ್ಕರ ಕಾಯ್ತಾ ಇದೆ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಡಾಕ್ಟ್ರೆ, ಮಂಜುಳಾ ಅವ್ರ ಸಮಸ್ಯೆ ನೋಡಿದ್ವಿ, ಅಂದರೆ ಅವ್ರಿಗೆ ಮದುವೆಯಿಂದ ಮದುವೆ ಆಗೋದಕ್ಕೆ ತೊಂದರೆ ಆಗ್ತದೆ ಅಂತ. ಹೀಗೆ ಮದುವೆಗೆ ಸಂಬಂಧಪಟ್ಟಂಗೆ ಇನ್ನೂ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರ್ಬೋದು ಡಾಕ್ಟ್ರೆ? ಈಗ ಅವ್ರಿಗೆ ಪಾಪ ಮದುವೆದೆ ಒಂದು ದೊಡ್ಡ ಸಮಸ್ಯೆ ಅಂತ ನೋಡ್ಕೊಂಡು ಬಂತೀಗ. ನಾರ್ಮಲಿ ಏನಾಗುತ್ತೆ, ಮದುವೆ ಆಗದೇ ಇರೋದಕ್ಕೆ ಬಹಳಷ್ಟು ರೀತಿಯಾದ ಸಮಸ್ಯೆಗಳು. ಅಂದರೆ ಹಿಂದಿನ ಜನ್ಮದಲ್ಲಿ ಏನಾದರೂ ಇವರು ಯಾವುದಾದ್ರೂ ತಪ್ಪುಗಳನ್ನು ಮಾಡಿದರೆ, ಅಂದರೆ ಯಾರನ್ನೋ ಪ್ರೀತಿಸಿ ಅಥವಾ ಕೈ ಬಿಟ್ಟಿದ್ದರೆ, ಅವ್ರಿಗೆ ಆ ಹುಡುಗ ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದರೆ, ಅವನು ಆತ್ಮರೂಪದಲ್ಲಿ ಈ ಜನ್ಮದಲ್ಲಿ ಕೂಡ ಬಂದು ದೇಹ ಸೇರಿ ಅವಳನ್ನು ಮದುವೆ ಆಗದೇ ಇದ್ದಾಗ ಕೂಡ ನೋಡ್ಕೊಳ್ತಾರೆ. ಆ ರೀತಿಯ ಸಮಸ್ಯೆಗಳು ಕಂಡು ಬಂದಿದೆ. ಇನ್ನೊಂದು, ಈ ಜನ್ಮದಲ್ಲಿ ಈ ದ್ವೇಷ ಅನ್ನೋದೊಂದು ಇದ್ದೇ ಇರುತ್ತೆ. ಈಗ ಸಂಬಂಧಿಕರಲ್ಲಿ ಆಗಿರ್ಬೋದು ಅಥವಾ ಯಾರಾದರೂ ಒಬ್ಬ ಹುಡುಗ ಅವಳನ್ನು ಇಷ್ಟಪಟ್ಟಿರ್ತಕ್ಕಂಥವನೇ ಆಗಿರ್ಬೋದು, ಅವರೇನಾದರೂ ಈ ಕಂಕಣ ಬಲ ಅನ್ನೋದನ್ನು ಕಟ್ ಹಾಕ್ಬೋದು. ಈ ಮಾಟದಲ್ಲಿ ಅದೊಂದು ವ್ಯವಸ್ಥೆ ಇದೆ. ಆ ರೀತಿ ಅವ್ರು ಕಟ್ ಹಾಕ್ಬಿಟ್ರು ಅಂದರೆ ಏನಾಗುತ್ತೆ, ಸಿಲ್ಲಿ ಸಿಲ್ಲಿ ವಿಚಾರಕ್ಕೆಲ್ಲ ಬಂದು ಕೂಡ್ತಾ ಇರೋ ಸಂಬಂಧಗಳು ಮುರಿದು ಹೋಗ್ತಾನೆ ಇರುತ್ತೆ. ಇವ್ರಿಗಿಷ್ಟ ಆದರೆ ಅವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆದರೆ ಇವ್ರಿಗಿಷ್ಟ ಆಗಲ್ಲ, ಅದು ಎಲ್ಲ ಒಪ್ಕೊಂಡಿರ್ತಾರೆ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಅದು ಮುರಿದು ಹೋಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬರ್ಬೋದು.
ಇನ್ನೂ ಒಂದು ರೀತಿ ಹೇಳಬೇಕು ಅಂದರೆ ಯಾವುದಕ್ಕೂ ಸಂಬಂಧವೇ ಇಲ್ಲದೆ ಇರ್ತಕ್ಕಂಥ ಗಾಳಿಲಿರ್ತಕ್ಕಂಥ ಆತ್ಮಗಳು ದೇಹವನ್ನು ಸೇರಿ ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವ್ರ ಸ್ವಭಾವ ಅವರ ರೂಪ ಆಗಿರ್ಬೋದು ಅವ್ರ ಸ್ವಭಾವ ಆಗಿರ್ಬೋದು ಅದಕ್ಕೆ ಇಷ್ಟ ಆಗೋಗ್ಬಿಡ್ತು ಅಂದರೆ ಒಂಥರ ಪೊಸೆಸಿವ್ನೆಸ್ಸನ್ನು ಬೆಳೆಸ್ಕೊಂಡ್ಬಿಡುತ್ತೆ ಅದು. ಇವಳು ನನ್ನವಳು ಅನ್ನೋ ಒಂದು ಭಾವ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಯಾವ ಹುಡುಗ ಬೇರೆ ಒಬ್ಬ ಗಂಡಸನ್ನು ಅವಳ ಜೀವನದಲ್ಲಿ ಅದು ಬರದೇ ಇರೋ ಹಂಗೆ ತಡೆಯೋದು. ಸೊ ಈ ರೀತಿಯಾಗಿ ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಮದುವೆಯನ್ನು ತಡೆಯೋದಕ್ಕೆ ಕಾರಣಗಳಾಗ್ತವೆ. ಸೊ ಈ ಆತ್ಮಚಿಕಿತ್ಸೆಯಲ್ಲಿ ಸುಲಭವಾಗಿ ಅವರ ಆತ್ಮವನ್ನು ನಾವು ತಗೊಂಡು ಯಾವುದರಿಂದ ಇದು ತಡೆ ಆಗ್ತಿದೆ, ಯಾಕೆ ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಿದೆ ಮದುವೆಗೆ ಅಂತ ಗಂಡಿಗೆ ಆಗಲಿ ಹೆಣ್ಣಿಗೆ ಆಗಲಿ ಅದನ್ನು ಚೆಕ್ ಮಾಡಿ ಅದನ್ನು ಕ್ಲಿಯರ್ ಮಾಡೋದರಿಂದ ಖಂಡಿತವಾಗಿ ಮದುವೆ ಫಾಸ್ಟಾಗಿ ಆಗುತ್ತೆ. ಬಟ್ ನನ್ನ ಕ್ಲಿನಿಕಲ್ಲಿ ನಾನು ನೋಡಿರೋ ಹಾಗೆ ಒಂದೊಂದು ತಿಂಗಳಲ್ಲೆಲ್ಲ ಮದುವೆ ಆಗಿರೋದು ಇದೆ. ನಮ್ಮಲ್ಲಿಗೆ ಬಂದಿರೋದನ್ನು ಕ್ಲಿಯರ್ ಮಾಡಿದ ತಕ್ಷಣ ಒಂದೆರಡು ತಿಂಗಳಲ್ಲಿ ಮದುವೆ ಆಗಿರೋ ಎಕ್ಸಾಂಪಲ್ಸು ಬೇಕಾದಷ್ಟಿದ್ದಾರೆ. ನೀವು ಹೇಳ್ತಾ ಇದ್ರಿ ಮೊದಲು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಕ್ವೆಶ್ಚನ್ಸ್ ಇತ್ತು, ಆತ್ಮಚಿಕಿತ್ಸೆ ಅಂದರೆ ಏನು ಅಂತ. ಈಗ ನೋಡ್ತಾ ನಮ್ಮ ಕಾರ್ಯಕ್ರಮ ಸಾಕಷ್ಟು ಜನ ಇದನ್ನು ಒಪ್ಕೋತಾ ಬಂದಿದ್ದಾರೆ. ಅದು ವೆರಿ ವೆಲ್ ಎಜುಕೇಟೆಡ್ ಪೀಪಲ್ಲು ಆ್ಯಂಡ್ ಏನೋ ದೊಡ್ಡ ಕೆಲಸಗಳಲ್ಲಿರೋಂಥವ್ರು ಯೂಶ್ವಲಿ ಅಂಥವರೇ ಜಾಸ್ತಿ ಅಂತನ್ನೋದು ಕ್ವೆಶ್ಚನ್ ಮಾಡೋವಂಥದ್ದು. ಬಟ್ ಅವರು ಸೈಂಟಿಫಿಕಲಿ ಇದು ಎಸ್ ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ದಿಸ್ ಅಂತ ಒಪ್ಕೊಳ್ತಾ ಬಂದಿರೋದನ್ನು ಐ ಮೀನ್ ಇಟ್ಸ್ ಅ ಗುಡ್ ಸೈನ್ ಅಂತ ಹೇಳ್ಬೋದು. ನೀವು ಹೇಳಿದ ನಿಜಾನೇ. ಯಾಕೆಂದರೆ ನನಗೆ ಬಿಗಿನಿಂಗ್ ಡೇಸ್ಗಳಲ್ಲಿ ಈಗೊಂದು ಆಲ್ರೆಡಿ 7 ವರ್ಷ ಕಂಪ್ಲೀಟ್ ಮಾಡಿರೋದ್ರಿಂದ ನಾನು ಬಿಗಿನಿಂಗ್ ಒಂದು 2-3 ವರ್ಷಗಳಲ್ಲಿ ನಾನು ಸಖತ್ ಕಷ್ಟಪಟ್ಟಿದ್ದೀನಿ ಇದಕ್ಕೆ. ಯಾಕೆಂದರೆ ಜನಗಳಿಗೆ ಏನಾಗ್ತಾ ಇತ್ತು, ಆವಾಗಿನ ದಿನಗಳಲ್ಲಿ ಆ ಒಂದು ಯೋಗ ನಿದ್ರೆ ಕಾನ್ಸೆಪ್ಟ್ ಏನು TVಯಲ್ಲೆಲ್ಲ ನೋಡಿ ನಾನೇ ಆಳವಾದ ಯೋಗ ನಿದ್ರೆಗೆ ಹೋಗಬೇಕು, ನಾನೇ ತಿಳ್ಕೋಬೇಕು ಅನ್ನೋ ಭಾವ ಬಹಳ ಜನಕ್ಕಿತ್ತು. ಅದು ಕಾಲಾನುಕಾಲ ಕಳೀತಾ ಇದ್ದ ಹಾಗೆ ವರ್ಷಗಳಾಗ್ತಿದ್ದಂಗೆ ಜನಗಳು ಬಹಳಷ್ಟು ಕಡೆ ಹೋಗಿ ಪ್ರಯತ್ನ ಮಾಡಿ ಮಾಡಿ ಜನಗಳಿಗೆ ಈಗ ಅರ್ಥ ಆಗಿ ಹೋಗ್ಬಿಟ್ಟಿದೆ. ಇದು ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ ಅನ್ನೋದು ಗೊತ್ತಾಗಿ ಹೋಗ್ಬಿಟ್ಟಿದೆ. ಎಲ್ಲರೂ ಆಳವಾದ ಯೋಗ ನಿದ್ರೆಗೆ ಹೋಗಲ್ಲ, ಅದು ಆ ಕರೆಕ್ಟ್ ಸತ್ಯಾಸತ್ಯತೆ ಹೊರಗೆ ಬರ್ತಾ ಇಲ್ಲ ಅದರಲ್ಲಿ. ಆಮೇಲೆ ಹೋದವರು ಕೂಡ ಅದು ಕಂಪ್ಲೀಟಾಗಿ ತನ್ನ ಸಮಸ್ಯೆಯನ್ನು ತಾನೇ ಕಣ್ಣಾರೆ ರಿಯಲ್ಲಾಗಿ ಹೇಳೋಕೆ ಆಗಲ್ಲ ಅನ್ನೋದು ಅರ್ಥ ಇಸ್ಕೊಂಡ್ಬಿಟ್ಟಿದ್ದಾರೆ. ಬಹಳಷ್ಟು ಜನ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಈಗ ಬಂದವ್ರು ಏನು ಹೇಳ್ತಾರೆ ಅಂದರೆ ನಿಮ್ಮೊಂದು ಸ್ಪೆಷಾಲಿಟಿನೇ ನಮ್ಗೆ ಇಷ್ಟ ಆಗಿದ್ದು, ಯಾಕೆಂದರೆ ನಮ್ಮ ಪ್ರಯತ್ನ ಇಲ್ಲದೇ ನಮ್ಮ ಬಗ್ಗೆ ಗೊತ್ತೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ನಮ್ಮ ಬಗ್ಗೆ ಹೇಳ್ತಾರಲ್ಲ, ನಿಜವಾಗ್ಲೂ ನಮಗದು ತುಂಬ ಥ್ರಿಲ್ ಅನಿಸುತ್ತೆ. ಯಾಕೆ ನನ್ನ ಕಣ್ಣು ಮುಂದೆನೇ ಆ ಕ್ಷಣದಲ್ಲೇ ನೀವು ಹೀಗೆ ಟ್ರಾನ್ಸ್ಫರ್ ಮಾಡ್ತೀರಾ, ತಕ್ಷಣವೇ ಆ ವ್ಯಕ್ತಿ ಹೇಳಿಬಿಡ್ತಾನೆ ಇದು ಹೆಂಗೆ ರಿಯಲಿ ಹೇಗೆ ವರ್ಕ್ ಆಗುತ್ತೆ. ನಿನ್ನೆ ಕೂಡ ಇದು ಪ್ರಾಕ್ಟಿಕಲ್ಲಾಗಿ ಆಯಿತು. ತಾಯಿ ದೊಡ್ಡಮ್ಮ ಇಬ್ಬರು ಮಗನ ಕರ್ಕೊಂಡು ಬಂದಿದ್ದಾರೆ. ಈಸ್ ಎ ಬಿ ವೆಲ್ ಎಜುಕೇಟೆಡ್ ಬಾಯ್, ಅವನಿಗೆ ಅದ್ರ ಬಗ್ಗೆ ಎಳ್ಳೆಷ್ಟು ಆಸಕ್ತಿ ಇಲ್ಲ, ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಬಟ್ ನಮ್ಮಲ್ಲಿ ಆಫೀಸಲ್ಲಿ ಇದು ಅಷ್ಟೊಂದು ಜನನ ನೋಡಿ, ನನಗೋಸ್ಕರ ಅಷ್ಟೊಂದು ಜನ ವೈಟಿಂಗಲ್ಲಿ ಇರೋದನ್ನು ನೋಡಿ ಸಮಥಿಂಗ್ ಏನೋ ಇದೆ ಇಲ್ಲಿ, ಇಲ್ಲದೇನು ಇಷ್ಟೊಂದು ಜನ ಯಾಕೆ ವೆಯ್ಟ್ ಮಾಡ್ತಾರೆ ಅಂತ ಅವನಿಗೆ ಒಂದು ಕ್ಯೂರಿಯಾಸಿಟಿ. ನೋಡೇ ಬಿಡೋಣ ಅಂತ ಹೇಳಿ ಸಚ್ ಎ ಲಾಂಗ್ ಟೈಮ್ ವೆಯ್ಟ್ ಮಾಡಿ ನಂತರ ಬಂದು ಕೂತ್ಕೊಂಡಾಗ ಅವ್ನು ಹೇಳ್ದ, ನನಗಂತೂ ಸಮಸ್ಯೆ ಇಲ್ಲ, ನಮ್ಮ ಅಮ್ಮ ದೊಡ್ಡಮ್ಮ ನನಗೆ ಕರ್ಕೊಂಬಂದುಬಿಟ್ಟಿದ್ದಾರೆ, ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಬಂದಿದ್ದಾರೆ. ಸೊ ಲೆಟ್ ಮೀ ಸಿ ಅಂದ. ಆಯ್ತಪ್ಪ, ನಾನು ಹೇಳಿದೆ ನೀನೇನೂ ಮೈಂಡಲ್ಲಿ ಇಟ್ಕೊಂಡು ಬ್ಲಾಕ್ ಮಾಡ್ಕೊಂಡು ಕೂರಬೇಡ, ನಿನ್ನನ್ನು ಹರ್ಟ್ ಮಾಡಬೇಕು ಅಂತ ಏನನ್ನೂ ಇಲ್ಲಿ ರಿವೀಲ್ ಮಾಡಲ್ಲ, ದಿಸ್ ಇಸ್ ಓನ್ಲಿ ಒಂಥರ ಡಯಾಗ್ನೈಸಿಂಗ್ ಟೂಲ್ ಇದೆ ಅಷ್ಟೇ. ಸೊ ಲೆಟಸ್ ಐಡೆಂಟಿಫೈ ವಾಟ್ ಯು ಹ್ಯಾವ್ ಎ ಪ್ರಾಬ್ಲಮ್ ಅಂತ ನಾನು ಹೇಳಿದೆ. ಅವನು ರಿಯಲಿ ಈಸ್ ಎ ಓಪನ್ ಮೈಂಡೆಡ್ ಬಾಯ್, ಈ ಸೈಡ್ ನೋ ಪ್ರಾಬ್ಲಮ್ ಸರ್, ನಾನು ಐ ಆಮ್ ರೆಡಿ ಅಂದ. ದೆನ್ ವಿ ದ ಮೂಮೆಂಟ್ ವಿ ರಿವೀಲ್ ಅಲ್ಲ, ಹಿ ವಾಸ್ ಸೋ ಹ್ಯಾಪಿ, ಹಿ ವಾಸ್ ರಿಯಲಿ ಸ್ಟನ್. ಈ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಇವತ್ತು ನಂಬೇ ಇಲ್ಲ. ಇದನ್ನು ಹೊರಗಡೆಯಿಂದ ನೋಡಿದಾಗ, TVಲಿ ನೋಡಿದಾಗ ಇವರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ಅಂತ ಇದ್ದೆ. ರಿಯಲಿ ಈಸ್ ಐ ಓಪನರ್ ನನಗಿದು, ತುಂಬ ಚೆನ್ನಾಗಿ ಹೇಳಿದ್ರು ಅಂತ ತುಂಬ ಖುಷಿಪಟ್ಟ. ಸೊ ಹಾಗೆ ಅಂಟಿಲ್ ಅನ್ಲೇಸ್ ಅಲ್ಲಿ ಒಳಗಡೆಗೆ ಬಂದು ತನ್ನ ಪ್ರತ್ಯಕ್ಷವಾಗಿ ತಾನೇ ಕೂತು ಅದನ್ನು ಅನುಭವಿಸಿದ ಹೊರತು ಯಾರಿಗೂ ಅರ್ಥ ಆಗೋದಿಲ್ಲ. ಕಣ್ಣಿಗೆ ಕಾಣೋವಾಗ ಏನೋ ಒಂಥರ ಡ್ರಾಮಟಿಕ್ ಆಗಿ ಅನ್ನಿಸ್ಬೋದು, ಅಥವಾ ಏನೋ ಒಂಥರ ಅನ್ಎಜುಕೇಟೆಡ್ಸ್ ಏನೋ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಗ್ಬೋದು, ಒಬ್ಬೊಬ್ಬರು ಒಂದೊಂಥರ ಕಮೆಂಟ್ ಮಾಡ್ತಾರೆ. ಆದರೆ ನಿಜವಾದ ಸಮಸ್ಯೆ ಇದ್ದವನು ಮಾತ್ರ ಬಂದೇ ಬರ್ತಾನೆ, ಕುತ್ಕೊಂಡೇ ಕುತ್ಕೊಳ್ತಾನೆ, ಕೇಳ್ತಾನೆ, ಅದನ್ನು ಅನುಭವಿಸಿ ಅನುಭವಿಸ್ತಾನೆ, ಅದನ್ನು ಖುಷಿ ಪಟ್ಟೆ ಪಡ್ತಾನೆ. ಕರೆಕ್ಟ್ ಡಾಕ್ಟ್ರೆ, ಒಂದು ಪತ್ರ ಬಂದಿದೆ, ಓದೋಣ. ಪೂಜ್ಯ ಗುರುಜಿ ಅವರಿಗೆ ತುಮಕೂರಿನಿಂದ ಪ್ರಸಾದ್ ಬೇಡುವ ಆಶೀರ್ವಾದಗಳು. ನಾನು ನಿತ್ಯವೂ ಆತ್ಮಸಂಜೀವಿನಿ ಕಾರ್ಯಕ್ರಮ ನೋಡುತ್ತಿದ್ದೇನೆ. ನನಗೆ ತುಂಬ ಇಷ್ಟವಾದ ಕಾರ್ಯಕ್ರಮ ಇದು. ಇದರಿಂದಾಗಿ ನನಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕಿವೆ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಾನು ಈಗ 2nd PUC ಓದುತ್ತಿದ್ದೇನೆ. ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ಅವರು ನನ್ನ ಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ನನಗೆ ತುಂಬ ಬೇಸರ ಆಗ್ತಿದೆ. ನಾನು ಸ್ನೇಹಿತರ ಜೊತೆ ಸೇರಿ ದುರಭ್ಯಾಸಗಳನ್ನು ಕಲಿತಿದ್ದೇನೆ. ಬಿಡಬೇಕೆಂದು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗುತ್ತಿಲ್ಲ. ಯಾರೋ ಇದನ್ನೆಲ್ಲ ಮಾಡುವಂತೆ ನನಗೆ ಹೇಳದ ಹಾಗೆ ಆಗ್ತಿದೆ. ನನಗೆ ಇಷ್ಟವಿಲ್ಲದಿದ್ದರೂ ನಾನು ತಪ್ಪು ಮಾಡುತ್ತಿದ್ದೇನೆ. ದಯವಿಟ್ಟು ನನಗೆ ಇದರಿಂದ ಮುಕ್ತಿ ಕೊಡಿಸಿ ಗುರುಜಿ, ನಿಮ್ಮನ್ನೇ ನಂಬಿದ್ದೇನೆ. ಇಂಥ ವಿಶ್ವಾಸಗಳೊಂದಿಗೆ ಪ್ರಸಾದ್, ತುಮಕೂರು. ಇಲ್ಲಿ ಪ್ರಸಾದ್ಗೆ ಅವರಿಗೆ ಅವರ ತಪ್ಪಿನ ಅರಿವು ಆಗ್ತಿದೆ.
ತಾನು ಮಾಡ್ತಾ ಇರೋ ತಪ್ಪು ಅನ್ನೋದು ಗೊತ್ತಾಗ್ತಿದೆ. ಈ ರೀತಿ ಬಹಳಷ್ಟು ಜನಗಳಲ್ಲಿದೆ. ಅವರು ಕುಡಿತದಲ್ಲಿರ್ಬೋದು ಅಥವಾ ಅವ್ರು ಹೇಳಿದ ಹಾಗೆ ಕೆಲವೊಂದು ಕೆಟ್ಟ ಅಭ್ಯಾಸಗಳನ್ನು ಅವರು ಏನೋ ಬಿಗಿನಿಂಗಲ್ಲಿ ಶುರುವಲ್ಲಿ ಅಂತ ಒಂಚೂರು ಕಲ್ತಿರ್ತಾರೆ ಅಷ್ಟೇ, ತಮ್ಮ ಲಿಮಿಟಲ್ಲಿ ಇರ್ತಾರೆ. ಬಟ್ ಈ ರೀತಿ ಆತ್ಮಗಳು ಯಾರಾದ್ರ ದೇಹದಲ್ಲಿದ್ದು ಅಥವಾ ಮಾಟ ಆಗಿರ್ಬೋದು, ಇದು ಬೇರೆ ಯಾವ್ದಾರ ಆತ್ಮಗಳ ದೇಹದಲ್ಲಿದ್ದರೆ ಬರೀ ಗಾಳಿಯಲ್ಲಿರ್ತಕ್ಕಂಥದ್ದಾದರೂ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ದುರಭ್ಯಾಸಗಳನ್ನು ಕ್ರಮೇಣವಾಗಿ ಹಂತಂತವಾಗಿ ಅದರಲ್ಲಿ ಇನ್ಕ್ರೀಸ್ ಮಾಡಿಬಿಡುತ್ತೆ, ಕಂಪ್ಲೀಟ್ ಅದಕ್ಕೆ ದಾಸರನ್ನಾಗಿ ಮಾಡಿಬಿಡುತ್ತೆ. ಅವ್ರಿಗೆ ಅರಿವು ಬರ್ತಿರುತ್ತೆ ನಾನು ತಪ್ಪು ಮಾಡ್ತಿದ್ದೀನಿ, ನಾನು ಇದನ್ನು ಬಿಡಬೇಕು ಅಂತ ಎಷ್ಟೆಲ್ಲ ಬಾಯಲ್ಲಿ ಹೇಳ್ತಾರೆ, ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಸ್ವಲ್ಪ ಅಷ್ಟೇ, ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲಿ ಅದ್ರ ಹಿಂದೆನೇ ಹೋಗ್ತಿರ್ತಾರೆ. ಅವ್ರಿಗೆ ಕಂಟ್ರೋಲ್ ಇರಲ್ಲ. ಮನೆಯಲ್ಲಿ ನೀವು ಎಷ್ಟೋ ಜನಕ್ಕೆ ನೋಡಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ಆ ಸಿಟ್ ಮಾಡ್ಕೊಳ್ಳೋ ವಿಚಾರದಲ್ಲಿರ್ಬೋದು, ಅವಾಚ್ಯ ಶಬ್ದಗಳನ್ನು ಬಳಸೋದ್ರಲ್ಲಿರ್ಬೋದು, ಅಥವಾ ಒಂಥರ ಒಂದು ಕೆಲವೊಂದು ಜಾಗಗಳಿಗೆ ಹೋಗಬಾರ್ದು ಅಂತ ಅವ್ರಿಗೆ ಮನಸ್ಸಿನಲ್ಲಿರುತ್ತೆ. ಬಟ್ ಅನಿವಾರ್ಯವಾಗಿ ಅದು ಎಳಿತಾ ಇರುತ್ತೆ, ಅದ್ರ ಕಡೆಗೇ ಹೋಗ್ತಾ ಇರುತ್ತೆ. ನಾರ್ಮಲಿ ಇವೆಲ್ಲ ಆಗೋದೇನು ಅಂದರೆ ವ್ಯಕ್ತಿಗೆ ತನ್ನ ಕಂಟ್ರೋಲನ್ನು ಕಳ್ಕೊಂಡಿದ್ರೆ ಮಾತ್ರ. ಅಂದರೆ ಆ ವ್ಯಕ್ತಿಯ ಮನಸ್ಸು ಆ ವ್ಯಕ್ತಿಯ ಮಾತನ್ನು ಕೇಳ್ತಾ ಇರಲ್ಲ, ತನ್ನ ಮಾತನ್ನು ತನ್ನ ಮನಸ್ಸೇ ಕೇಳ್ತಾ ಇರಲ್ಲ, ಹೀಗಾಗಿ ಈ ಸಮಸ್ಯೆಗಳಾಗುತ್ತೆ. ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಇದಕ್ಕೊಂದು ಬಹಳ ಸುಲಭವಾದ ವಿಧಾನ ಅಂದರೆ ಅವರ ಆತ್ಮವನ್ನು ನಾವು ಬೇರೆ ಒಬ್ಬರ ಮೇಲೆ ವರ್ಗಾವಣೆ ಮಾಡಿ ಅವರ ಸಮಸ್ಯೆ ಏನು ಆಗ್ತಿದೆ, ಒಳಗಡೆ ನಿಜವಾಗ್ಲೂ ಆತ್ಮದಿಂದ ಪ್ರವೋಕ್ ಆಗ್ತಿದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೊಂಡು, ಯಾರು ಅದಕ್ಕೆ ಪ್ರೇರೇಪಣೆ ಮಾಡ್ತಿದ್ದಾರೆ ಅವ್ರು ಹೇಳಿದ್ದಾರೆ ಅದರಲ್ಲಿ, ನನಗೆ ಯಾರೋ ನನಗೆ ಪ್ರಾಂಪ್ಟ್ ಮಾಡ್ದಂಗೆ ಆಗುತ್ತೆ, ಇಲ್ಲ ಮಾಡು ಮಾಡು ಅಂತ ಫೋರ್ಸ್ ಮಾಡ್ದಂಗೆ ಆಗುತ್ತೆ ಅಂತ. ಆ ರೀತಿ ಬಹಳಷ್ಟು ಜನಕ್ಕೆ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗಲ್ಲ ಅಷ್ಟೇ. ಸೊ ಇಲ್ಲಿ ಇವ್ರಿಗೆ ಅರ್ಥ ಆಗ್ತಿದೆ, ಹೀಗಾಗಿ ಅದನ್ನು ಖಂಡಿತವಾಗೂ ಅರ್ಥ ಆಗಲೇ ಆಗದೇ ಇರಲಿ, ಆತ್ಮಚಿಕಿತ್ಸೆಯಲ್ಲಿ ಅದನ್ನು ಕಂಡುಹಿಡಿದು ಖಂಡಿತವಾಗಿ ಅದನ್ನು ಸುಲಭವಾಗಿ ಅದನ್ನು ಕ್ಲಿಯರ್ ಮಾಡಿಕೊಡ್ಬೋದು. ಅದೇನದು ಅದಕ್ಕೆ ದಾಸರಾಗಿ ಓವರ್ ಅಡಿಕ್ಟೆಡ್ ಆಗಿರ್ತಾರಲ್ಲ, ಅಡಿಕ್ಷನನ್ನು ಕಡಿಮೆ ಮಾಡ್ಬೋದು. ಸ್ವಂತಕ್ಕೆ ಎಷ್ಟಿದೆ ಅಷ್ಟಕ್ಕೆ ತಂದು ನಿಲ್ಲಿಸ್ಬೋದು. ಈಗ ಅವ್ರಿಗೆ ಸೆಲ್ಫ್ ಕಂಟ್ರೋಲ್ ನಾವು ತಂದುಕೊಟ್ಟ ಮೇಲೆ ತಮಗೆ ಇರೋದನ್ನು ತಾವು ಬಿಟ್ಬಿಡ್ಬೋದು. ಸಾಕಷ್ಟು ವಿಚಾರಗಳನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ ಡಾಕ್ಟ್ರೇ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಆತ್ಮ ಸಂಜೀವಿನಿ. ವೀಕ್ಷಕರೇ, ಇಂದಿನ ಸಂಚಿಕೆನಲ್ಲಿ ಸಾಕಷ್ಟು ವಿಚಾರಗಳನ್ನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರಿಂದ ನಾವು ತಿಳ್ಕೊಂಡ್ವಿ. ನಿಮಗೂ ಕೂಡ ಇದೇ ಥರ ಹಲವಾರು ಪ್ರಶ್ನೆಗಳು ಕಾಡ್ತಾ ಇದ್ರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಇದು. ಈ ಒಂದು ನಂಬರ್ಗೆ ಸೋಮವಾರದಿಂದ ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗೆ ನೀವು ಬಂದು ಪರಿಹಾರ ಕಂಡುಕೊಳ್ಬೋದು. ಅಕಸ್ಮಾತ್ ನೀವು ಬರೋದಕ್ಕಾಗಲಿಲ್ಲ ಅಂದರೆ ನಿಮ್ಮ ಒಂದು ಭಾವಚಿತ್ರ ಕಳಿಸ್ಕೊಟ್ಟು ಫೋನ್ ಸೆಷನ್ ಮುಖಾಂತರ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ಇಂದಿನ ಆತ್ಮ ಸಂಜೀವಿನಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆನಲ್ಲಿ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13ನೇ ಎ ಕ್ರಾಸ್ 8ನೇ ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.